ಚುನಾವಣೆ ಹತ್ತಿರ ಬತ್ತಿದ್ದಂತೆ ರಾಜಕಾರಣಿಗಳು ಅಲರ್ಟ್ ಆಗಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಭರ್ಜರಿ ಕುಕ್ಕರ್ ಪಾಲಿಟಿಕ್ಸ್ ನಡೀತಾ ಇದೆ ಮತದಾರರಿಗೆ ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡ್ತಾ ಇರುವಂತ ಚುನಾವಣೆ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಭರ್ಜರಿ ಕುಕ್ಕರ್ ಪಾಲಿಟಿಕ್ಸ್ ನಡೀತಾ ಇದೆ ಮತದಾರರಿಗೆ ಕುಕ್ಕರ್ ಕೊಡ್ತಿದ್ದಾರೆ ಮಾಜಿ ಸಚಿವ ಆರ್ ಶಂಕ ರಾಜಕಾರಣಿಗಳಿಗೆ ಈಗ ಚುನಾವಣೆ ನಡೆಯುವವರೆಗೂ ಮತದಾರರೇ ಮನೆ ದೇವರಾಗಿಬಿಟ್ಟಿದ್ದಾರೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮತದಾರರ ಮೇಲೆ ಎಲ್ಲಿಲ್ಲದ ಪ್ರೀತಿ ಬರ್ತಾ ಇದೆ ರಾಣಿಬೆನ್ನೂರು ಕ್ಷೇತ್ರದ ಜನತೆಗೆ ಕುಕ್ಕರ್ ಗಿಫ್ಟ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಆರ್ ಶಂಕರ್ ಅವರು ಚುನಾವಣೆ ಸಮೀಪ ಬರ್ತಾ ಇದೆ ಜನಸಾಮಾನ್ಯರಿಗೆ ಬಂಪರ್ ಗಿಫ್ಟ್ ಗಳನ್ನು ರಾಜಕಾರಣಿಗಳು ನೀಡುತ್ತಿದ್ದಾರೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮತದಾರರ ಮೇಲೆ ಎಲ್ಲಿಲ್ಲದ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪ್ರೀತಿ ಹುಕ್ಕಿ ಅರ್ಧ ಬಿಡುತ್ತೆ ರಾಜಕಾರಣಿಗಳಿಗೆ ಈ ಮುಂಚೆ ಜನರ ಕಷ್ಟ ಸುಖ ಬೇಕಿಲ್ಲ ಅವರಿಗೆ ಮತ್ತೆ ಗೆಲ್ಲಬೇಕಲ್ಲ ಹೀಗಾಗಿ ಕುಕ್ಕರ್ ಹಂಚಿಕೆಯನ್ನ ನಡೆಸಲಾಗ್ತಾ ಇದೆ ರಾಣಿಬೆನ್ನೂರು ಕ್ಷೇತ್ರದ ಜನತೆಗೆ ಕುಕ್ಕರ್ ಗಿಫ್ಟ್ ಕೊಡ್ತಿದ್ದಾರೆ ಮಾಜಿ ಸಚಿವ ಆರ್ ಶಂಕರ್ ಈ ಬಾರಿ ರಾಣಿಬೆನ್ನೂರು ಕ್ಷೇತ್ರದಿಂದ ಅಖಾಡ ಕಿಳಿಯಲಿರುವ ಆರ್ ಶಂಕರ್ ಬಿಜೆಪಿ ಇಂದ ಟಿಕೆಟ್ ಸಿಕ್ರೆ ಸ್ಪರ್ಧೆ ಇಲ್ಲದಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡುತ್ತಾರೆ ಇತ್ತ ಆರ್ ಶಂಕರ್ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಸುದ್ದಿ ಕೂಡ ಜೋರಾಗಿ ಹರಿದಾಡ್ತಾ ಇದೆ 2018 ರ ಚುನಾವಣೆಯಲ್ಲಿ ರಾಣೇಬೆನ್ನೂರು ಕ್ಷೇತ್ರದಲ್ಲಿ ಗೆದ್ದು ಶಾಸಕರಾಗಿದ್ದಂತ ಶಂಕರ್ ಕರ್ನಾಟಕ ಪ್ರಜ್ಞಾವಂತರ ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ರು ರಾಜಕೀಯ ತಂತ್ರಗಾರಿಕೆ ಕುಕ್ಕರ್ ಕೊಡೋದು ಅದರ ಮೇಲೆ ಅವರ ಫೋಟೋ ಅವರ ಹೆಸರನ್ನ ಹಾಕಿಸೋದು ಆದ ನಂತರ ಮನೆ ಮನೆಗೆ ಹೋಗಿ ಅವರ ಬೆಂಬಲಿಗರು ಮತದಾರರಿಗೆ ಹಂಚೋದು ಏನಂತ ಆರ್ ಶಂಕರ್ ಅವರು ಈ ಬಾರಿ ಚುನಾವಣೆಗೆ ಯಾವುದೇ ಪಕ್ಷದಿಂದ ನಿಂತ್ರು ಪರವಾಗಿಲ್ಲ ಆರ್ ಶಂಕರ್ ಅವರಿಗೆ ನಿಮ್ಮ ಮತ ಹಾಕಬೇಕು ಅಂದ್ರೆ ಮತ ಮಾರ್ಕೊಂಡಂಗ ಇಷ್ಟು ದಿನ ನಿಮ್ಮ ಊರಲ್ಲಿ ರೋಡ್ ಇದೆಯಾ ಬೀದಿ ದೀಪ ಇದೆಯಾ ನಿಮಗೆ ಏನಾದರೂ ಕಷ್ಟ ಸುಖ ಇದೆಯಾ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಶಾಲಾ ಕಾಲೇಜ್ ಹೋಗೋ ಮಕ್ಕಳಿಗೆ ಬಸ್ ಸರಿಯಾಗಿ ಬರ್ತಿದ್ಯಾ ನಿಮಗೆ ರಸ್ತೆ ವ್ಯವಸ್ಥೆ ಸರಿಯಾಗಿ ಇದೆಯಾ ಇದ್ಯಾವುದು ಕೇಳಲ್ಲ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಕುಕ್ಕರ್ ಕೊಡೋದು ದುಡ್ಡು ಹಂಚೋದು ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ ನೋಡಬಹುದು ಕುಕ್ಕರ್ ಬಾಕ್ಸ್ ಮೇಲೂ ಕೂಡ ಆರ್ ಶಂಕರ್ ಅಂತ ಹಾಕಿಸಿ ಮನೆ ಮನೆಗೆ ಕುಕ್ಕರ್ ಅನ್ನು ಹಂಚಿರುವಂತದ್ದು ಏನು ಈ ಬಾರಿ ಟಿಕೆಟ್ ಕೊಟ್ರೆ ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಾರೆ ಇಲ್ಲದಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋ ತೀರ್ಮಾನ ಮಾಡಿದ್ದಾರೆ ಆರ್ ಶಂಕರ್ ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ನೀಡ್ತಾ ಹೋಗ್ತಾರೆ ವೀರೇಶ್ ನಾವು ನೋಡ್ತಾ ಇದ್ದೀವಿ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕಾರಣಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಮತದಾರರ ಮೇಲೆ ಬಂದ್ಬಿಡುತ್ತೆ ಈಗಾಗಲೇ ಮೂರು ಪಕ್ಷಗಳು ಕೂಡ ಆಫರ್ ಮೇಲೆ ಆಫರ್ ಕೊಡ್ತಿದ್ದಾರೆ ರಾಜ್ಯದ ಜನರಿಗೆ ಅದು ಉಚಿತ ಆ ಸಾಲ ಈ ಸಾಲ ಎಲ್ಲ ಮನ್ನಾ ಮಾಡ್ತೀವಿ ಅಂತ ಈ ಮಧ್ಯೆ ಕುಕ್ಕರ್ ಗಿಫ್ಟ್ಗಳು ಬೇರೆ ಸಿಗ್ತಾ ಇದೆ ಜನರಿಗೆ ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ ಈ ಸ್ಟೋರಿಗೆ ವಿದ್ಯೆ ಏನಂದ್ರೆ ಏನೋ ರಾಣೇಬೆನ್ನೂರು ಕ್ಷೇತ್ರ ಇದೀಗ ಚುನಾವಣೆ ಕಾವು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಈಗಾಗಲೇ ಇಲ್ಲಿನ ಅಭ್ಯರ್ಥಿಗಳೇನಿದ್ದಾರೆ ಸಾಕಷ್ಟು ಒಂದೊಂದು ರೀತಿಯಲ್ಲಿ ಮತದಾರನ ಸೆಳೆದಕ್ಕೆ ಇದೀಗ ಮುಂದಾಗಿರುವಂಥದ್ದು ಜೊತೆಗೆ ಈಗ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಆರ್ ಶಂಕರ್ ಅವರು ಏನಿದ್ದಾರೆ ಅವರು ಒಂದು ಭಾವಚಿತ್ರ ಇರತಕ್ಕಂಥ ಕುಕ್ಕರ್ ಕೂಡ ಇದೀಗ ಮನೆ ಮನೆಗೆ ತಲುಪ್ತಾ ಇರೋದು ಭಾಳ ಒಂದು ಚರ್ಚೆಗೆ ಕಾರಣ ಆಗ್ತಿರುವಂಥದ್ದು ಅಂದರೆ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಜೊತೆಗೆ ಅವರು ಇದೀಗ ಏನು ಮತ್ತೆ ವಿಧಾನಸಭೆಗೆ ಚುನಾವಣೆ ಪ್ರವೇಶ ಮಾಡಲಿಕ್ಕೆ ಈ ಒಂದು ಮತ ಏನು ಜನರ ಸೆಳೆಯುವ ಒಂದು ತಂತ್ರವನ್ನು ಮಾಡಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಅಂದರೆ ರಾಣೇಬೆನ್ನೂರು ನಗರದಲ್ಲಿ ಮಾತ್ರ ಈಗ ಏನು ಕುಕ್ಕರನ್ನು ಹಂಚುವ ಒಂದು ಪ್ರಕ್ರಿಯೆ ನಡೆಸಿರುವಂಥದ್ದು ಈ ಒಂದು ವಿಚಾರವಾಗಿ ಏನು ಸ್ಥಳೀಯ ಒಂದಿಷ್ಟು ಮುಖಂಡರುಗಳಿದ್ದಾರೆ ಒಂದು ಆ ಮುಖಂಡರುಗಳು ಈ ಒಂದು ಕುಕ್ಕರ್ನ ಹಂಚುವ ಒಂದು ದೃಶ್ಯಗಳನ್ನು ಸೆರೆ ಹಿಡಿದು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಏನು ಆರ್ ಶಂಕರ್ ಅವರು ಇದ್ದಾರೆ ಒಂದು ಪಕ್ಷಾಂತರ ಮಾಡ್ಕೊಳ್ತಾ ಬರ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಒಂದಿಷ್ಟು ಏನು ಆರ್ ಶಂಕರ್ ಅವರನ್ನು ಏನು ವಿರೋಧಿಸಿದ್ರು ವಿರೋಧಿಸಿದ ನಂತರ ಏನು ಜೊತೆಗೆ ಇದೀಗ ಕುಕ್ಕರನ್ನು ಹಂಚುವ ಮೂಲಕ ಮತ್ತೆ ಮತದಾರರನ್ನು ಸೆಳೆದಕ್ಕೆ ಇದೀಗ ಆರ್ ಶಂಕರ್ ಅವರು ಸಿದ್ಧ ಮಾಡ್ಕೊಂಡಿರೋದ್ರು ಜೊತೆಗೆ ಅವರು ಇದೀಗ ಏನು MLC ಆಗಿದ್ದಾರೆ ಆ MLC ಸದಸ್ಯತ್ವ ಸ್ಥಾನವನ್ನು ತ್ಯಜಿಸಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ನಿಲ್ಲುವ ಒಂದು
ಸೂಚನೆ ಕೊಟ್ರ ಅನ್ನೋ ಒಂದು ಮಾತು ಕೂಡ ಇದೀಗ ಕೇಳ್ತಾ ಇರುವಂಥದ್ದು. ಅವರು ನಿನ್ನೆಯಿಂದ ನಾವು ಸಂಪರ್ಕ ಮಾಡ್ತಾ ಇದ್ವಿ, ಆದರೆ ಅವರು ಕೂಡ ಈವರೆಗೂ ನಮ್ಮ ವಾಹಿನಿಗೆ ಸಿಕ್ಕಿಲ್ಲ. ಹೀಗಾಗಿ ಆರ್ ಶಂಕರ್ ಅವರು ಸದ್ಯ ಬೆಂಗಳೂರಲ್ಲಿ ಇರುವಂಥ ಒಂದು ಮಾಹಿತಿ ಕೂಡ ಇರೋದ್ರಿಂದ ಅವರನ್ನು ಎಲ್ಲ ರೀತಿಯಾದ ಒಂದು ಸಂಪರ್ಕ ಪ್ರಯತ್ನ ಮಾಡಿವಿ, ಆದರೆ ಈವರೆಗೂ ಕೂಡ ಅವರ ಒಂದು ಪ್ರತಿಕ್ರಿಯೆ ನಮಗೆ ಸಿಕ್ಕಿಲ್ಲ. ಆದರೆ ನೋಡ್ಬೇಕು ಈ ಚುನಾವಣೆ ಕಾವು ಯಾವ ರೀತಿ ಪಡೆಯುತ್ತೆ, ಜನರನ್ನ ಸೆಳೆದಕ್ಕೆ ಮತ್ತೆ ಏನೆಲ್ಲ ಆಮಿಷಗಳು ಜನನಾಯಕರಿಂದ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ವಿದ್ಯಾ ಅಂದರೆ ಈ ಒಟ್ಟಿನಲ್ಲಿ ರಾಣೆಬೆನ್ನೂರು ಕ್ಷೇತ್ರ ಸಾಕಷ್ಟು ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಜೊತೆಗೆ ಇಲ್ಲಿ ಆರ್ ಶಂಕರ್ ಅವರು ಏನಿದ್ದಾರೆ, ಅವರು ಪಕ್ಷಾಂತರ ಮಾಡುವ ಒಂದು ವಿಚಾರಕ್ಕೆ ಸಾಕಷ್ಟು ಜನರು ಅವರನ್ನ ಬೆಂಬಲಿಸಿ ಎರಡು ಬಾರಿ ಆಯ್ಕೆ ಮಾಡಿದ್ರು. ಆದರೆ ಕಾಂಗ್ರೆಸ್ ಅವಧಿ ಅಂತ ಒಂದು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅವರು ಏನು ಪಕ್ಷಾಂತರ ಆಗಿ ಗೆಲ್ಲುವ ಮೂಲಕ ಒಂದು ಹೊಸ ಸಂಚಲನ ಕ್ರಿಯೇಟ್ ಮಾಡಿದ್ರು ರಾಣೆಬೆನ್ನೂರು ಕ್ಷೇತ್ರದಲ್ಲಿ. ಆದರೆ ಅದಾದ ನಂತರ ಅವರು ತಮ್ಮ ಪಕ್ಷ ಏನು ಪಕ್ಷಾಂತರದಿಂದ ಪಕ್ಷ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನು ಎರಡು ಪಕ್ಷಗಳನ್ನು ಸೇರುವ ಮೂಲಕ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ರು. ಈ ನಡುವೆ ಜನರು ಅವರಿಗೆ ಒಂದು ತಕ್ಕ ಪಾಠ ಕಲಿಸುವ ಮೂಲಕ ಏನು ಉಪಚುನಾವಣೆಯಲ್ಲಿ ಅವರ ಸೋಲನ್ನು ಅನುಭವಿಸಿದ್ರು. ಈ ಹಿನ್ನೆಲೆಯಲ್ಲಿ ಏನು ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಮತ್ತೆ ಅವರು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋ ಮಾತು ಕೂಡ ಇದೀಗ ಕೇಳಿಬರುತ್ತದೆ. ಆ ಉದ್ದೇಶದಿಂದ ಇವತ್ತು ಕುಕ್ಕರ್ ಏನು ಹಂಚುತ್ತಾ ಇದ್ದಾರೆ, ಅದು ಮುಂಬರುವ ವಿಧಾನಸಭಾ ಚುನಾವಣೆಗೆ ಒಂದು ಸೂಚನೆ ನೀಡ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿತ್ತು. ಒಟ್ಟಿನಲ್ಲಿ ವಿದ್ಯೆ ಇದು ಯಾವ ರೀತಿ ಮುಂದುವರಿತ ಅನ್ನೋದನ್ನ. ಇವರು ಹೂವಿನ ಕೃಷಿ ಮಾಡಿ ಒಂದು ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.